ಓದಿರಪ್ಪ ಜೈಮುನಿ ರತ್ನ ಜೈಮುನಿ ರತ್ನ ನಮ್ಮ ಅಣ್ಣರಾಗಿ ನೀನಿದ್ರೆ ಅಷ್ಟೇ ಸಾಕಯ್ಯ ಜೈಮುನಿ ರತ್ನ ಜೈಮುನಿ ರತ್ನ ಜೈ ಜೈಮುನಿ ರತ್ನ ಜೈಮುನಿ ರತ್ನ. ನಮಸ್ಕಾರ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಸುಮಾರು 9 ಗಂಟೆಗೆ ಕೇಂದ್ರ ಸರ್ಕಾರದಿಂದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಗದಿಪಡಿಸಲಾಗಿತ್ತು. ಸೊ ನಾವಿವತ್ತು ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿದ್ದೀವಿ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶ್ರೀಯುತ ಮುನಿರತ್ನ ಅವರಿಗೆ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ಸುಮಾರು ಜನ ಮಹಿಳೆಯರು ನಮ್ಮ ಜೊತೆಯಲ್ಲಿದ್ದಾರೆ, ಅವರೆಲ್ಲ ಸಿಹಿ ಹಂಚ್ತಾ ಇದ್ರು, ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಸೊ ಇದ್ರ ಬಗ್ಗೆ ಅನಿಸಿಕೆ ಏನಂತ ಒಬ್ಬೊಬ್ಬರನ್ನ ಕೇಳ್ತಾ ಹೋಗೋಣ, ಬನ್ನಿ. ಮೇಡಮ್, ನಾನು ನಿಮ್ಮ ಸ್ವೀಟ್ ಹಂಚ್ತಿದ್ದು ನೋಡಿದೆ, ಏನು ಮೇಡಮ್ ಸಮಾಚಾರ? ಮೇಡಮ್, ನಿನ್ನೆ ಸಾಹೇಬರಿಗೆ ಬಿಜೆಪಿ ಪಕ್ಷದಿಂದ ರಾಜರಾಜೇಶ್ವರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಅವರ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರೋದೆಲ್ಲ ಅವರೇ ಇವತ್ತು ಗೆಲುವು. ಸೊ ನೆಕ್ಸ್ಟು ಚುನಾವಣೆಯಲ್ಲಿ ಗೆಲ್ಲೋದಕ್ಕಿಂತ ಇವತ್ತೇ ನಮ್ಮ ಮನಸ್ಸಲ್ಲಿ ಅವ್ರು ಗೆದ್ದಿದ್ದಾರೆ, ನಮ್ಮ ಇಡೀ ಕ್ಷೇತ್ರದ ಜನ ಅವ್ರಿಗೆ ಬೆಂಬಲಿಸೋದು, ಅವ್ರು ಗೆದ್ದಿದ್ದಾರೆ ಅನ್ನೋ ಒಂದು ಖುಷಿಗೆ ಇವತ್ತು ನಾವು ಸ್ವೀಟ್ನ ಹಂಚಿಕೊಂಡು ನಾವೆಲ್ಲ ಹೆಣ್ಮಕ್ಳು ಇವತ್ತು ಇಲ್ಲಿ ಸೇರಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವು ಸಿಹಿ ಹಂಚೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತದಾನ ಇನ್ನೇನು ಕೆಲವೇ ಕೆಲವು ದಿನ ಬಾಕಿ ಇದೆ. ಸೊ ಈ ಟೈಮಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಮೇಡಮ್, ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮುನಿರತ್ನ ಅವ್ರಿಗೆ ಪ್ರತಿಸ್ಪರ್ಧಿನೇ ಇಲ್ಲ ಅಂತೀನಿ ನಾನು. ಯಾರೇ ನಿಂತರೂ ಅವರೇ ಮುಂದಿನ ಶಾಸಕರು, ಅವರೇ ನಾಯಕರು, ಯಾವತ್ತಿದ್ರು ಅವರೇನೆ. ಸೊ ನಾವು ಪ್ರತಿಯೊಂದು ಮನೆ ಮನೆಗೂ ಹೋಗಿ ಮುನಿರತ್ನ ಸರ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಕ್ಕೆ, ಅವರು ಹೆಣ್ಣು ಮಕ್ಕಳಿಗೆ ನೀಡಿರ್ತಕ್ಕಂಥ ಪ್ರತಿಯೊಂದು ಸ್ಫೂರ್ತಿದಾಯಕವಾದಂಥ ಕೆಲಸಗಳಿಗೆ ಅವರಿಗೆ ಮತ ಕೊಡಿ ಅಂತ ನಾವು ಕೇಳ್ತೀವಿ ವಿನಃ ಬೇರೆ ಯಾವುದೇ ಒಂದು ದುರುದ್ದೇಶದಿಂದ ನಾವು ಕೇಳ್ತಾ ಇಲ್ಲ. ವಾರ್ಡ್ ಅವ್ರು ಎಲ್ಲ ಸೇರಿಕೊಂಡು ನಾವೆಲ್ಲ ಒಂದು ಕಡೆ ಕೊಟ್ಟಾಗ ಸೇರಿಕೊಂಡು ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿ ಮತ್ತೆ ಅವ್ರನ್ನ ಗೆಲ್ಸೋ ಅಂತ ಕೆಲಸ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ, ಅವರು ನಮ್ಮ ಜೊತೆಗೆ ಸದಾ ಇರ್ತಾರೆ ಅಂತ ಖುಷಿಗೆ ನಾವು ಈ ಸ್ವೀಟ್ ಆಚರಣೆ ಮಾಡ್ತಾ ಇದ್ದೀವಿ ಮೇಡಮ್. ಏನೇ ಒಂದು ಕಷ್ಟ ಇದ್ರು ಅಂತ ಹೋದ್ರು ಅವ್ರ ಮನೆ ಬಾಗಿಲಿಗೆ, ಅವ್ರು ಇಲ್ಲ ಅಂತ ನಮ್ಮನ್ನು ಯಾವತ್ತೂ ವಾಪಸ್ ಕಳಿಸೋದಿಲ್ಲ. ಏನಾಗ್ಬೇಕಮ್ಮ ಹೇಳಮ್ಮ, ಇಮಿಡಿಯೇಟು ಮಾಡಿಕೊಡ್ತಾರೆ. ಆ ಖುಷಿಗೆ ನಾವು ಎಲ್ಲರೂ ಜೈ ಮುನಿರತ್ನನಿಗೆ ಜೈ. ಮುನಿರತ್ನ ಅವ್ರಿಗೆ ಸೀಟ್ ಸಿಕ್ಕಿದ್ದು, ಬಿಜೆಪಿಯಿಂದ ಸೀಟ್ ಸಿಕ್ಕಿದ್ದಕ್ಕೆ ನಮಗೆಲ್ಲ ಖುಷಿಯಾಗಿದೆ. ವರ್ಷದಿಂದ ರೋಡ್ ತುಂಬ ಹಾಳಾಗಿ ಹೋಗಿತ್ತು, ಮಕ್ಕಳು ಸೈಕಲ್ ಸಹಿತ ಹೊಡೆಯಕ್ಕಾಗ್ತಾ ಇರಲಿಲ್ಲ. ಡ್ರೈನೇ ಮಳೆ ಬಂದ್ರಂತೆ ಡ್ರೈನೇಜ್ ನೀರು ನಮ್ಮ ಮನೇಲಿ ಬರ್ತಾ ಇತ್ತು, ಟೌನಲ್ಲಿದೆ ನಮ್ಮನೆ. ಇವಾಗ ರೋಡು ಮಾಡಿದರೆ ಡ್ರೈನೇಜ್ ನೀರು ಮಳೆ ನೀರು ನೀಟಾಗಿ ಹೋಗುತ್ತೆ ಅದಕ್ಕೋಸ್ಕರ. ಪ್ರತಿ ಒಂದು ಮನೇಲೂ ಯಾರಿಗಾಗ್ತೀರಾ ಅಂದರೆ ಇನ್ಯಾರಿಗಾಗಬೇಕು, ನಮ್ಮ ದೇವರು ಅವರು ಅಂತಲೇ ಹೇಳ್ತಾರೆ. ನಮ್ಮ ಮನೆ ದೀಪ ಉರಿತಾ ಇರೋದೇ ಅವ್ರ ಮನೆಯಿಂದ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರತಿ ಒಂದು ಮನೆಗೂ ಹಕ್ಕುಪತ್ರ ಯಾರು ಕೊಡಿಸಿರಲಿಲ್ಲ ಮೇಡಮ್ ಇಷ್ಟು ವರ್ಷ. ಒಂದು ಅದು ರಿಜಿಸ್ಟ್ರೇಷನ್ ಸುದಾಗಿರಲಿಲ್ಲ, ಈಗ ಅವರಿಂದನೇ ರಿಜಿಸ್ಟ್ರೇಷನ್ ಆಗಿ ಪ್ರತಿ ಒಂದು ಮನೆಯಲ್ಲೂ ಇವತ್ತು ನಾವು ನೆಲೆ ಊರಿರೋದೇ ಅವರಿಂದ ಅಂತಾನೆ ಹೇಳೋದವರು. ಕೊರೋನಾ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವಾಗೆಲ್ಲ ಊರಿಗೂ ಹೋಗಕ್ಕೆ ಆಗ್ತಿರ್ಲಿಲ್ಲ, ಬೇರೆ ಯಾರ ಮನೆಗೂ ಹೋಗಕ್ಕೆ ಆಗ್ತಿರ್ಲಿಲ್ಲ, ಅವಾಗೆಲ್ಲ ಮನೇಲಿ ಇರಬೇಕಾದ್ರೆ ಅವರೇ ಹೆಲ್ಪ್ ಮಾಡಿದ್ದಾರೆ. ಇತ್ತೀಚೆಗೆ ಬೋಲ್ಡಿನ ಮೇಲಿರೋ ಹೆಸರೆಲ್ಲ ತೆಗೆದಿದ್ದಾರೆ. ನಮ್ಮ ಕ್ಷೇತ್ರದ ಜನಗಳ ಹೃದಯದಲ್ಲಿ ಅವ್ರ ಹೆಸರಿದೆ, ಅದು ಬಿಬಿಎಂಪಿ ಅವ್ರಿಗೆ ಗೊತ್ತಿಲ್ಲ. ತೆಗೆದ್ರೆ ಜನ ಕನ್ಫ್ಯೂಸ್ ಆಗಿ ಬೇರೆಯವ್ರಿಗೆ ಓಟ್ ಹೋಗ್ಬೋದು ಅಂತ ತಿಳಿದಿದ್ದಾರೇನೋ, ಸಾಧ್ಯನೇ ಇಲ್ಲ. ಅವ್ರ ಎಲ್ಲರ ಎದುರು ಮನಸ್ಸಿನಲ್ಲೂ ಅವ್ರ ಹೆಸರಿದೆ, ಪುನಃ ಆ ಜಾಗಕ್ಕೆ ಅವ್ರ ಹೆಸರು ಬರುತ್ತೆ, ಅದೇ ಜಾಗಕ್ಕೆ ಅವ್ರ ಫೋಟೋಸು ಬರುತ್ತೆ. ಆ ರೋಡಲ್ಲಿ ಕ್ರಾಸ್ಗಳ ಮೇಲೆ ಅವರು ಶಾಸಕರು ಅಂತಿತ್ತಲ್ಲ, ಅವ್ರ ಹೆಸರುಗಳನ್ನ ತೆಗೆದಿದ್ದಾರೆ ಇವಾಗ. ಮತ್ತೆ ಹೆಸರುಗಳಿಗೆ ಜನಗಳಿಗೆ ಅದು ಪುನಃ ಅಲ್ಲೇ ಬರಬೇಕು ಅನ್ನೋ ಆಸೆ. ರೋಡ್ಗಳಲ್ಲಿ ನೋಡಿದ್ರೆ ನಮ್ಮ ಶಾಸಕರ ಹೆಸರಿಕ್ಲಿಲ್ವಲ್ಲ ಇಲ್ಲಿ, ಇನ್ನೊಂದು ತಿಂಗಳು ಎರಡು ತಿಂಗಳು ಪುನಃ ಅಲ್ಲಿ ಬರುತ್ತೆ ಅಂತ ಜನರು ಎಲ್ಲರೂ ನಂಬಿದ್ದಾರೆ. ಅದೇ ಥರನೇ ಆಗುತ್ತೆ. ಇವತ್ತು ಒಂದು ಸೈಟ್ ವ್ಯಾಲ್ಯೂ ಇರ್ಬೋದು ಅಥವಾ ಒಂದು ಟಾರು ಕೆಲಸ, ರೋಡ್ ಅಭಿವೃದ್ಧಿ ಇರ್ಬೋದು, ಪಾರ್ಕ್ ವ್ಯವಸ್ಥೆ, ಪ್ರತಿಯೊಂದನ್ನು ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದೂ ಅಲ್ಲದೆ ಕರೋನಾ ಟೈಮಲ್ಲಿ ಪ್ರತಿಯೊಂದು ಮನೆಗೂ ಅನ್ನ ಹಾಕಿದ್ದಾರೆ ಮೇಡಮ್ ಅವರು. ಆವತ್ತಿನ ಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ಹೊರಗಡೆ ಹೋಗಿ ಗಂಡಸರು ದುಡಿಯೋ ಸ್ಥಿತಿನೂ ಇಲ್ಲ, ಕೆಲಸ ಕಾರ್ಯಗಳು ಇಲ್ಲ. ಅಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ 3 ಹೊತ್ತು ಅನ್ನ
ಊಟ ಹಾಲು ಪ್ರತಿಯೊಂದು ತರಕಾರಿಯಿಂದ ಹಿಡಿದು ದಿನಸಿ ಐಟಮ್ಗಳಿಂದ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಅದೂ ಅಲ್ಲದೆ ನಮ್ಮ ವಾರ್ಡಲ್ಲಿ ಕರೋನಾದಿಂದ ಸತ್ತೋಗಿರೋಂಥ ಹೆಣ್ಮಕ್ಳು ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಮನೆ ಪ್ರತಿಯೊಂದು ಮನೆ ಮನೆಗೂ ತಾವೇ ಶಾಸಕರೇ ಹೋಗಿ ಅವ್ರ ಕಷ್ಟ ಸುಖ ವಿಚಾರಿಸಿ ನಾನು ನಿಮ್ಮ ಜೊತೆಲಿದ್ದೀನಿ, ನಾನು ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತೀನಿ ಅಂತೇಳಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವರು ಆಗಿಂದ ಒಂದೊಂದು ಪ್ಲ್ಯಾಂಟು ಸಹ ವಾಟರ್ ಪ್ಲ್ಯಾಂಟು ಸಹ ಕೊಟ್ಟು ಅವರು ಇವತ್ತು ಕೊಟ್ಟಿರೋ ಪ್ಲ್ಯಾಂಟಲ್ಲಿ ನಾವು ಅನ್ನ ತಿಂತಾ ಇದೀವಿ ಅಂತ ಹೇಳಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಮೇಡಮ್. ತುಂಬಾ ಸಹಾಯ ಮಾಡಿದ್ದಾರೆ ಇದೇ ತರ ಅಲ್ಲ. ನಮ್ಮ ಅಣ್ಣರಾಗಿ ನೀವಿದ್ವೇ ಅಷ್ಟೇ ಸಾಕಯ್ಯ. ಜೈ ಮುನಿರತ್ನ, ಜೈ ಮುನಿರತ್ನ, ಜೈ ಜೈ ಮುನಿರತ್ನ, ಜೈ ಮುನಿರತ್ನ. ಈಗ ನಮ್ಗಂತೂ ಒನ್ ಟ್ವೆಂಟಿ ವಾರ್ಡಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ನಮ್ಗೆ ನೆಕ್ಸ್ಟ್ ಮುನಿರತ್ನ ಸರ್ ಬರಬೇಕು, ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕು. ಅದರಿಂದ ನಮ್ಗೆ ಮುನಿರತ್ನ ಸರ್ನೇ ನೆಕ್ಸ್ಟ್ ಬರೋದು. ಜೈ ಮುನಿರತ್ನ ಸಾರ್ಗೆ. ಜೈ ಮುನಿರತ್ನ, ಜೈ ಮುನಿರತ್ನ, ಜೈ ಜೈ ಮುನಿರತ್ನ, ಜೈ ಮುನಿರತ್ನ. ಯಾಕೆಂದ್ರೆ ಅವಾಗ ಒಂದು ಹುಡುಗಿಗೆ 15 ವರ್ಷ ಹುಡುಗಿಗೆ ಕಿಡ್ನಿ ಫೇಲಿಯರ್ ಅಂತ ಬಂದಿದ್ರು. ಅವಾಗ ನಾವು ನೋಡೋಕೆ ಆ ಹುಡುಗಿ ನೋಡೋಕೆ ತುಂಬ ತಾಯಿನೂ ಕಳ್ತಾ ಇದ್ರು, ಏನೂ ಇಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ರು. ಅವಾಗ ಅವರು ಒಂದು ಅರ್ಧ ಕಂಟೈನಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಹಾಸ್ಪಿಟಲ್ ಖರ್ಚಿಂದ ಪ್ರತಿಯೊಂದು ಮಾಡಿದ್ದಾರೆ. ಅದು ನೋಡಿದ್ರೆ ಯಾರು ಅಣ್ಣ ತಮ್ಮ ಯಾರು ಈಗ ಕಾಲದಲ್ಲಿ ಮಾಡಲ್ಲ ಈ ಥರ ಅವ್ರು ಮಾಡಿರೋ ನೋಡಿದ್ರೆ ನಮಗೆ ಅಳು ಬಂದ್ಬಿಟ್ಟಿದೆ. ಈ ಥರ ಒಳ್ಳೆಯವರು ನಮ್ಮ ಆರ್ ಆರ್ ನಗರಕ್ಕೆ ಬರಬೇಕು ಅಂತ ದೇವರ ಹತ್ರ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ಅವರೇ ಗೆದ್ದಾರೆ ಖಂಡಿತ. ಅವರು ಅಂದ್ರೆ ಅಣ್ಣನ ತರ ಮನಸ್ಸು ಯಾರಿಗೂ ಬರಲ್ಲ. ಅಣ್ಣ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್, ಅವರೇ ಬರಬೇಕು. ಇಲ್ಲೆಲ್ಲ ರೋಡು ತಾರು ಮತ್ತೆ ನೀರಿನ ವ್ಯವಸ್ಥೆ ಆಗಲಿ ಕರೆಂಟ್ ಆಗಲಿ ಪ್ರತಿಯೊಂದು ಮಾಡಿಕೊಡ್ತಾರೆ ಮೇಡಮ್. ಕೊರೋನಾ ಟೈಮ್ಗೆಲ್ಲ ಬಂದ್ಬಿಟ್ಟು ಎಲ್ಲರಿಗೂ ಊಟ ಎಲ್ಲ ಹಣಿಸಿದ್ದಾರೆ, ಜನಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಏನೇ ಬೇಕಂದ್ರೂ ಅಣ್ಣನ ಮನೆ ಹತ್ರ ಹೋದ್ರೆ ಖಂಡಿತ ಅವ್ರು ಮಾಡಿಕೊಡ್ತಾರೆ, ಖಂಡಿತ ಒಂದು ಸಹ ಸಿ ಎಮ್ಮು ಆಗ್ತಾರೆ ಮೇಡಮ್. ಓಕೆ, ಧನ್ಯವಾದಗಳು. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಾವು ನಮ್ಮ ಕುಟುಂಬ ನಮ್ಮ ಕ್ಷೇತ್ರ ಚೆನ್ನಾಗಿರ್ಬೇಕು ಅಂದ್ರೆ ಮುನಿರತ್ನ ಸರೇ ಬರಬೇಕು ಮೇಡಮ್, ಅಷ್ಟೇ. ಮುನಿರತ್ನ, ಜೈ ಮುನಿರತ್ನ, ನಮ್ಮ ಅಣ್ಣರಾಗಿ ನೀವಿದ್ರೆ ಅಷ್ಟೇ ಸಾಕಯ್ಯ. ಹೆಣ್ಮಕ್ಳೆಲ್ಲ ನೆಮ್ಮದಿಯಾಗಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಮುನಿರತ್ನ ಸರೇನೆ ಬರ್ಲಿ ಅಂತ ಹೇಳಕ್ಕೆ ಅಷ್ಟೇ. ನಮ್ಮ ಅಣ್ಣರಾಗಿ ನೀವಿದ್ರೆ ಅಷ್ಟೇ ಸಾಕಯ್ಯ. ಜೈ ಮುನಿರತ್ನ, ಜೈ ಮುನಿರತ್ನ, ಜೈ ಮುನಿರತ್ನ, ನಮ್ಮ ಅಣ್ಣರಾಗಿ ನೀವಿದ್ರೆ ಅಷ್ಟೇ ಸಾಕಯ್ಯ. ಜೈ ಮುನಿರತ್ನ, ಜೈ ಮುನಿರತ್ನ, ನಮ್ಮ ಅಣ್ಣರಾಗಿ ನೀವಿದ್ರೆ ಅಷ್ಟೇ ಸಾಕಯ್ಯ. ಇಂತಹ ಹಲವಾರು ವಿಡಿಯೋಗಳನ್ನು ನೋಡಬೇಕಂದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.